ಬಿಬಿಎಂಪಿ ಅಧಿಕಾರಿಗಳು ನಮ್ಮ ಮೇಲೆ ದೌರ್ಜನ್ಯ ನಡೆಸ್ತಾ ಇದ್ದಾರೆ ಅಂತ ವ್ಯಾಪಾರ ಬೀದಿ ಬದಿ ವ್ಯಾಪಾರ ಮಾಡ್ತಾ ಇರುವಂತಹ ಹೆಣ್ಮಕ್ಕಳು ಆರೋಪಿಸಿದ್ದಾರೆ. ಏಕವಚನದಲ್ಲಿ ಮಾತನಾಡ್ತಾರೆ, ಮರ್ಯಾದೆ ಇಲ್ಲದೆ ಹೋಗೆ ಬಾರೆ ಅಂತೆಲ್ಲ ಕರೀತಾರೆ ಅಂತ ಆ ಹೆಣ್ಣು ಮಕ್ಕಳು ಆರೋಪಿಸಿದ್ದಾರೆ. ಬನ್ನಿ ಹಾಗಾದ್ರೆ ಯಾವ ಏರಿಯಾ ಅದು, ಇಲ್ಲಿನ ಸಮಸ್ಯೆ ಏನು ಅನ್ನೋದನ್ನ ನೋಡೋಣ. ಬಿಬಿಎಂಪಿ ಅಧಿಕಾರಿಗಳು ಬೀದಿ ಬದಿ ವ್ಯಾಪಾರಸ್ಥರನ್ನ ಅವರು ವ್ಯಾಪಾರ ಮಾಡ್ತಾ ಇದ್ದ ಜಾಗಗಳಿಂದ ಎತ್ತಂಗಡಿ ಮಾಡಿಸಿದ್ದಾರೆ. ಅಲ್ಲದೆ ಏಕವಚನದಲ್ಲಿ ಹೋಗೆ ಬಾರೆ ಅಂತೆಲ್ಲ ಹೆಣ್ಣು ಮಕ್ಕಳಿಗೆ ಮಾತನಾಡಿದ್ದಾರಂತೆ. ಹೀಗಾಗಿ ನಾವೇನು ಅವ್ರ ಮನೆ ಆಳ ಅಥವಾ ಅವ್ರ ಗುಲಾಮ್ರ ಅಂತ ಪ್ರಶ್ನೆ ಮಾಡಿದ್ದಾರೆ ಆ ಹೆಣ್ಣು ಮಕ್ಕಳು. ಇವಾಗ ವ್ಯಾಪಾರ ಮಾಡೋದಕ್ಕೆ ಅಡ್ಡಿಪಡಿಸ್ತಾ ಇದ್ದಾರೆ, ಬೇರೆ ಪರ್ಯಾಯ ಜಾಗವನ್ನಾದ್ರೂ ಹುಡುಕಿ ಕೊಡಿ ಅಂತ ಹೆಣ್ಣು ಮಕ್ಕಳು ಅಳಲನ್ನ ತೋಡ್ಕೊಂಡಿದ್ದಾರೆ ಮಾಧ್ಯಮದವ್ರ ಮುಂದೆ. ಇಡೀ ಬೆಂಗಳೂರೆಲ್ಲ ಐತಲ್ಲ ಬೀದಿ ವ್ಯಾಪಾರ, ನಮಗೆ ಯಾಕೆ ಕಷ್ಟ ಎಷ್ಟಾದರೆ ಅದರಲ್ಲಿ ಮಾತಾಡೋದು, ಅದರ ಮಾತಾಡೋ ಭಾಷೆ ಒಳ್ಳೆ ಮಾತಾಡೋದ್ರೆ ನಾವೇನು ಅವ್ರ ಮನೆ ಆಳಕ್ಕಲ್ಲ, ಬಾರೆ ಹೋಗಿ ಅಂದ್ರೆ ಅದಕ್ಕೇನು ಅರ್ಥ? ಅವ್ರು ನಮ್ ನಾವು ಅವ್ರಿಗೆ ಸಂಬಳ ಕೊಟ್ಟು ನಾವು ದುಡಿದ್ರೆ ಅವ್ರಿಗೂ ಸಂಬಳ ಅರ್ಥ ಆಯ್ತಾರೆ. ಇನ್ನೊಂದು, ನೀವು ಯಾರಾದರೂ ಬಂದು ನಮ್ಮ ದುಡ್ಡು ಕೇಳೋರು ಯಾರಾದ್ರೂ ಬಂದು ಆಯ್ತು, ನೀವ್ ಬಂದ್ರೆ ಯಾರು ದಬ್ಬಳಕೆ ಮಾಡೋರ ನಿಮ್ಗೆ ಯಾರಾದ್ರೂ ಬಂದಾಗ ನಿಮ್ಗೆ ಏನ್ ಆಗ್ಲಿ ಸಾಹೇಬ್ ಒಂದು ಆಯ್ತು, ಇನ್ನೊಂದು ಬಂದ ನಿಮ್ಗೆ ಏನ್ ಹೇಳೋರು ಒಳಗಡೆ ಇಟ್ಕೊಳ್ಳಿ, ವ್ಯಾಪಾರ ಮಾಡ್ಕೊಳ್ಳಿ, ಒಳಗಡೆ ಹಾಕೊಳ್ಳಿ ಅಂತ. ಇವಿಷ್ಟು ಹೊತ್ತಿನ ಪ್ರಮುಖ ಸುದ್ದಿಗಳು ಮತ್ತಷ್ಟು ಸುದ್ದಿಗಳೊಂದಿಗೆ ತಮ್ಮನ್ನ ಮತ್ತೆ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ಹೇ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ.